ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಎಂಪಿಎಸ್ ಮುನಿಸ್ವಾಮಿರವರ ಸಾರಥ್ಯದಲ್ಲಿ ಕೋಲಾರದಲ್ಲಿ ಗಾಂಧಿ ಜಯಂತಿ, ಬೃಹತ್ ರಕ್ತದಾನ ಶಿಬಿರ, ಅಂಗಾಂಗ ದಾನ ಕಾರ್ಯಕ್ರಮ. 2308 ಮಂದಿಯಿಂದ ಬೃಹತ್ ರಕ್ತದಾನ, 500 ಮಂದಿ ಅಂಗಾಂಗ ದಾನ. ಇದು ಕೋಲಾರದಲ್ಲಿ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಯಶಸ್ವಿಗೆ ಕಾರಣರಾದ ಬಿಜೆಪಿ ಕಾರ್ಯಕರ್ತರು, ಮುಖಂಡರು, ಸಹಕರಿಸಿದ ಕ್ಷೇತ್ರದ ಎಲ್ಲ ಜನತೆಗೆ ಅಭಿನಂದನೆ ಸಲ್ಲಿಸಿದರು. ಎಂಪಿ ಮುನಿಸ್ವಾಮಿರವರು ರಕ್ತದಾನ ಶಿಬಿರದ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮೊದಲನೇದಾಗಿ ಈ ದಿನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸೇವಾ ಸಪ್ತಾಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮಗೆ ಏನೇ ಆದೇಶ ಮಾಡಿದರು, ಸನ್ಮಾನ್ಯ ಪ್ರಧಾನಮಂತ್ರಿಯವರು 17ನೇ ತಾರೀಕಿಂದ 2ನೇ ತಾರೀಕು ಗಾಂಧಿ ಜಯಂತಿವರೆಗೂ ಸೇವಾ ಸಪ್ತಾಹ ಕಾರ್ಯಕ್ರಮ ಮಾಡಬೇಕಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಮುಖಂಡರುಗಳನ್ನು ಎಲ್ಲ ಒಟ್ಟಿಗೆ ಸೇರಿ ಒಂದು ಬೃಹತ್ ಆದಂಥ ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಕರ್ನಾಟಕ ರಾಜ್ಯ ಅಂತ ಅಲ್ಲ, ಇಡೀ ದೇಶದಲ್ಲಿ ನರೇಂದ್ರ ಮೋದಿಜಿಯವರ ಹುಟ್ಟಿದ ಹಬ್ಬ ಇರೋದರಿಂದ 17ನೇ ತಾರೀಕಿಂದ ಬ್ಲಡ್ ಕ್ಯಾಂಪ್ಗಳು ಜಾಸ್ತಿ ಆಗಿದೆ. ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬ್ಲಡ್ನ ಕೊರತೆ ಇಲ್ಲದೇ ಇರೋದರಿಂದ ನಾವೇನು ಕೇಳ್ತೀರಿ ಅಷ್ಟೇ ಮಾತ್ರ ಕೊಡಿ ಅಂತ ಹೇಳಿದರು. ಅದರಂತೆ ಈ ದಿನ ಏನು ನಮಗೆ 33 ಬ್ಲಡ್ ಕ್ಯಾಂಪ್ಗಳವ್ರು ಬರ್ತೀರಿ ಅಂತೇಳ್ಬಿಟ್ಟು ಹೇಳಿ ನಮಗೆ ಹೇಳಿದರು. 41 ಬ್ಲಡ್ ಕ್ಯಾಂಪರ್ ಬಂದಾಗ ಯಾವುದೇ ರೀತಿಯಾದಂಥ ನಾವು ವೆಹಿಕಲ್ಲು ಕಳಿಸ್ದೆ, ಯಾವುದು ಆಟೋ ಇನ್ನೊಂದು ಮತ್ತೊಂದು ಕಟ್ಟಿ ಪ್ರಚಾರನೂ ಮಾಡಿದೆ, ಏನು ಮಾಡಿದೆ, ಸ್ವಯಂ ಪ್ರೇರಿತವಾಗಿ ಹತ್ತತ್ರ ನಮಗೊಂದು 3-4 ಬ್ಲಡ್ ಕ್ಯಾಂಪ್ದು ಸ್ವಲ್ಪ ಇನ್ನು ಮಾಹಿತಿ ಸಿಕ್ಕಿಲ್ಲ. ನನ್ನ ಹತ್ರ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ 2305 ಯೂನಿಟ್ಟು ಇದಾಗಿದೆ. ಅದರ ಜೊತೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದೇ ಜಿಲ್ಲೆಯಲ್ಲಿ ಹೈಯೆಸ್ಟ್ ಅಂಗಾಂಗ ದಾನದ್ದು 534 ಜನ ನೇತ್ರದಾನ ಅಂಗಾಂಗ ದಾನ ಮಾಡಿದ್ದಾರೆ ನಮ್ಮ ಕೋಲಾರ ಜಿಲ್ಲೆ. ಇದಕ್ಕೆ ಸಹಕರಿಸಿದಂಥ ನಮ್ಮ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಪಕ್ಷಾತೀತವಾಗಿ ಎಲ್ಲ ಸಾರ್ವಜನಿಕರು, ನಾಗರಿಕರು, ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು, ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಯುವ ಮೋರ್ಚಾ, ಎಲ್ಲ ಮೋರ್ಚಾಗಳವರು ಒಟ್ಟಿಗೆ ಸೇರಿ, ಮಾಧ್ಯಮದ ಮಿತ್ರರನ್ನು ಒಟ್ಟಿಗೆ ಸೇರಿ ಇವತ್ತು ಎಲ್ಲರೂ ಈ ಇವತ್ತೇನು ರಕ್ತದಾನ ಶಿಬಿರವನ್ನು ನಾವೇನು ಮಾಡಿದ್ವಿ, ಇದು ನಮ್ಮ ಜಿಲ್ಲೆಯಲ್ಲಿ ಮತ್ತು ಬೇರೆ ಕಡೆಯೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥ ಸಾಧ್ಯವಿಲ್ಲ. ನಾವು ಇದುವರೆಗೂ ತಿಳ್ಕೊಂಡಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ನಮ್ಮಲ್ಲಿ ನಾವೇನು January 12 ಸ್ವಾಮಿ ವಿವೇಕಾನಂದ ಜಯಂತಿಗೆ ನಾವು 15,000 ಯೂನಿಟ್ ಕೊಡಬೇಕಂತಿದ್ರಿ, ಅದಕ್ಕೆ ಪೂರ್ವವಾಗಿ ಎಲ್ಲೆಲ್ಲಿಂದ ಏನೇನು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಟ್ರಯಲ್ ನೋಡಿರ್ತಕ್ಕಂಥವ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು, ಈಗಿನ ಉನ್ನತ ಶಿಕ್ಷಣ ಸಚಿವರು ಮತ್ತು ನನ್ನ ಸಹೋದರ ಮತ್ತು ಸ್ನೇಹಿತರಾದಂಥ ತೇಜಸ್ವಿ ಸೂರ್ಯ ಅವರು, MLC ನಾರಾಯಣ ಸಮ್ಮಣ್ಣವರು, ಮಾಜಿ ಶಾಸಕರುಗಳು, ಎಲ್ಲ DC ಅವರು, CEO ಅವರು, SP ಅವರು, ಎಲ್ಲ ಇಲಾಖೆಯವರು ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ಕೋಲಾರ ಜಿಲ್ಲೆಯ ಜನತೆಯ ಪರವಾಗಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ಅನ್ನತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 534 ಅಂಗಾಂಗದಾನ ಇಡೀ ಕರ್ನಾಟಕದಲ್ಲಿ ಒಂದೇ ಜಿಲ್ಲೆಯಲ್ಲಿ ಒಂದೇ ದಿನ ಹೆಚ್ಚಿಗೆ ಅಂಗಾಂಗದಾನ ಮಾಡಿರೋದ್ರಲ್ಲಿ ಇದು ಹೈಯೆಸ್ಟು ಅಂತ ಹೇಳ್ಬಿಟ್ಟು ಈಗಾಗಲೇ ನನಗೆ DH ಅವರು ಹೇಳಿದರು. ಇನ್ನೂ ಒಂದು 3-4 ಬ್ಯಾಂಕ್ದು ಮೆಕ್ಕೆ ಅವರು ಏನು ತಗೊಂಡೋಗಿದ್ದಾರೆ ಅಂತ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾವು ಇನ್ನು ನನಗೆ ಹತ್ತತ್ರ ಒಂದು 2,500 ಯೂನಿಟ್ಟು ಇದು ಮುಟ್ಟುತ್ತೆ ಅಂತ ಈ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಇದು 2308
5. सेट पर ಕಸ ಎಲ್ಲ ಈ ಡಬ್ಬದಲ್ಲಿ ಎತ್ತಾಕೋ